ಸಚಿವ ಸೋಮಣ್ಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರ ಬಿಜೆಪಿಯವರು ನಿರ್ಲಕ್ಷ್ಯ ಮಾಡ್ತಿದ್ದಾರಾ ಅಥವಾ ಕಾಂಗ್ರೆಸ್ನವರು ಒತ್ತಾಯ ಮಾಡ್ತಿದ್ದಾರೆ ಬಿಜೆಪಿ ಕಾಂಗ್ರೆಸ್ ವಿಚಾರದಲ್ಲಿ ಸೋಮಣ್ಣ ಕನ್ಫ್ಯೂಸ್ ಆದ್ರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಸಚಿವ ಸೋಮಣ್ಣ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರು ಅವರು ಮೊನ್ನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಆದಂತಹ ಕಾರ್ಯಕ್ರಮಕ್ಕೆ ವಿಜಯ ಸಂಕಲ್ಪ ಏನು ಯಾತ್ರೆ ಇತ್ತು ಅದಕ್ಕೆ ಹೋಗ್ಲಿಲ್ಲ ಸ್ಕಿಪ್ ಮಾಡಿದ್ರು ಅಂದ್ರೆ ಬೇರೆಯವ್ರಿಗೆ ಯಾರಿಗೂ ಜವಾಬ್ದಾರಿ ಕೊಟ್ಟರು ಅಂತ ಅವ್ರದೇ ಕ್ಷೇತ್ರದಲ್ಲಿ ಏನು ಜನಸಂಕಲ್ಪ ಯಾತ್ರೆಯನ್ನು ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಆರು ವರ್ಷಕ್ಕೆ ಮಧ್ಯೆ ಹೇಳಿದಾಗ ಅವರು ಇಳಿದು ಮುಂಚ್ಕೊಂಡು ಹೋದರು ಒಟ್ಟಾರೆ ಬಿಜೆಪಿ ಜೊತೆ ಸೋಮಣ್ಣ ಅವರ ಸಂಬಂಧ ಅಷ್ಟಕ್ಕಷ್ಟೇ ಅನ್ನೋದು ಗೋಚರ ಆಗ್ತಾಯಿದೆ ಕಾಂಗ್ರೆಸ್ ಜೊತೆ ಮಾತುಕತೆ ಆಡ್ತಾವ್ರೆ ಅಂತ ಅದಾದ ನೆಕ್ಸ್ಟ್ ಡೇಗೆ ಕನಕಪುರದ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದಲ್ಲಿ ಭೇಟಿ ಹೋಗಿ ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ನ ಒಗಳೆ 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 ಅಟ್ಟ ಕೆರ್ಸಿದ್ರು ಮತ್ತು ಬಂದರು ಸೋಮಣ್ಣ ರಾಜಾಜಿನಗರ ಕಾಂಗ್ರೆಸ್ಗೆ ಹೋಗ್ತಾರಂತೆ ರಾಜಾಜಿನಗರದಿಂದ ನಿಂತ್ಕೋತಾರಂತೆ ವಿಜಯನಗರದಲ್ಲಿ ನಿಲ್ಲೋಕೆ ಪ್ರಿಯಾ ಕೃಷ್ಣ ಮತ್ತು ಸೊ ಕೃಷ್ಣಪ್ಪ ಅವ್ರ ವಿರೋಧ ಅಂತೆ ಇವೆಲ್ಲ ನಡೀತಾ ಇದೆ ಬಟ್ ಸೋಮಣ್ಣ ಅವರು ಕಾಂಗ್ರೆಸ್ ಜೊತೆ ಮಾತುಕತೆ ಆಡ್ತಿರೋದು ಸತ್ಯ ಅಂತ ಒಂದಷ್ಟು ಮೂಲಗಳು ಹೇಳ್ತಿವೆ ಸೋಮಣ್ಣ ಅವರು ಬಿ ಜೆ ಪಿ ಜೊತೆ ಸಂಘರ್ಷಕ್ಕಿಳಿದಿದ್ದಾರೆ ಅನ್ನೋದಕ್ಕೆ ಬಹು ಬಹುತೇಕ ನಮಗೆ ಭಾಳಷ್ಟು ಸಾಕ್ಷಿಗಳು ಸಿಕ್ಕಿದೆ ಇಲ್ಲಿ ಆರು ಅಶೋಕ್ ಹಾಗೆ ಸೋಮಣ್ಣ ನಡುವೆ ಒಂದಷ್ಟು ವೈಮನಸ್ಯ ಇದೆ ಅದು ಹಿಂದಿನಿಂದ ಕೂಡ ನಡೀತಾ ಇದೆ ಇದೆಲ್ಲವೂ ಕೂಡ ಬಿ ಜೆ ಪಿ ಜೊತೆ ಅವ್ರು ಸರಿ ಇಲ್ಲ ಆದರೆ ಕಾಂಗ್ರೆಸ್ಗೆ ಹೋದ್ರೆ ಏನು ಕತೆ ರಾಜ ಜನರು ಹೋದ್ರೆ ಗೆಲ್ಬಹುದು ಇವೆಲ್ಲ ಕೂಡ ಚರ್ಚೆ ಆಗ್ತಾ ಇದೆ ಬಿಜೆಪಿಯಿಂದ ಸೋಮಣ್ಣವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಚಾಮರಾಜನಗರದಲ್ಲಿ ಎರಡನ್ನ ಬಿಜೆಪಿ ದಬಾ ಹಾಕತಾರೆ ಕೊಳ್ಳೇಗಾಲ ಆಗ್ಬಹುದು ಚಾಮರಾಜನಗರದ ಒಂದು ಕ್ಷೇತ್ರವನ್ನ ಬಿಜೆಪಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಸೋಮಣ್ಣ ಏನಾರ ಪಾರ್ಟಿ ಬಿಟ್ರೆ ಹ್ಮ್ ಹನ್ನೂರು ಚಾಮರಾಜನಗರ ಕೊಳ್ಳೇಗಾಲ ಗುಂಡ್ಲುಪೇಟೆಯಲ್ಲಿ ಬಿಜೆಪಿಗೆ ದೊಡ್ಡ ಓಡ್ತಾ ಇದೆ ಸೋಮಣ್ಣ ಸೋಮಣ್ಣವ್ರ ಬಿಟ್ರೆ ಹ್ಮ್ ಸೋಮಣ್ಣವರಿದ್ರೆ ವಿಜೇಂದ್ರ ಅವರೆಲ್ಲ ಸೇರ್ಕೊಂಡ್ರೆ ನಗರದ ನಾಲ್ಕು ಕ್ಷೇತ್ರವನ್ನ ಗೆಲ್ಲ ಗೆಲ್ಲಬಹುದು ಈಗ ಸೋಮಣ್ಣಗೆ ವಿಜಯ ಗೋವಿಂದರಾಜನಗರದ ಬಗ್ಗೆ ಕಾನ್ಫಿಡೆನ್ಸ್ ಎಲ್ಲ ಗೆಲ್ತೀನಿ ಅಂತ ಬೇಕಾದ್ರೆ ಅವ್ರು ಹೋಗಿ ನಿಂತ್ಕೋಬಹುದು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರ ನಿಲ್ಲಬಹುದು ಗೆಲ್ಲಬಹುದು ಬಿಜೆಪಿಯಿಂದನೇ ಬಟ್ ಅವ್ರಿಗೆ ಹೋದ್ರೆ ನಿಲ್ಲಕ್ಕೆ ಸಾಧ್ಯ ಇರೋದು ರಾಜಾಜಿನಗರ ಕ್ಷೇತ್ರ ಮಾತ್ರ ಈ ಕ್ಷಣಕ್ಕೆ ಈ ಕ್ಷಣಕ್ಕೆ ಸೊ ಇದೆಷ್ಟು ಗೊಂದಲ ಇದೆ ಬಿಜೆಪಿ ಅಮಿತ್ ಶಾ ಕೂಡ ಅವತ್ತು ಅವ್ರ ಮನೆಗೆ ಹೋಗಿದ್ರು ಉಳಿದೋರು ಕೂಡ ಅವ್ರನ್ನ ಕನ್ವಿನ್ಸ್ ಎಲ್ಲ ನಡೀತಾ ಇದೆ ಬಟ್ ಸೋಮಣ್ಣ ಬಿಜೆಪಿ ಲೇ ಉಳಿದ್ರೆ ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿಯಾಗಿ ಗೆಲ್ಲಬಹುದು ಯಾವುದೇ ಡೌಟ್ ಇಲ್ಲ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಣ್ಣ ಕ್ಯಾಂಡಿಡೇಟ್ ಆದ್ರೆ ಅವರು ಸೋಮಣ್ಣ ತನ್ನ ಜೊತೆಗೆ ಮಗನ್ಗೂ ಟಿಕೆಟ್ ಕೇಳ್ತಿದ್ದಾರೆ ಎಲ್ಲೂ ಸಿಗಲ್ಲ ಈಗ ಬಿಜೆಪಿ ಯಲ್ಲೂ ಕೂಡ ಕೂಡ ಕೇಳ್ತಾ ಇದಾರೆ ಅಂತ ಬಟ್ ಡಿ ಕೆ ಶಿವಕುಮಾರ್ ಒಂದ್ ಪ್ಲಾನ್ ಮಾಡಬಹುದು ಸಿದ್ದರಾಮಯ್ಯ ಇಬ್ರು ಸೇರ್ಕೊಂಡು ಹೆಂಗಿದ್ರು ಸೋಮಣ್ಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದ್ರೆ ಅವ್ರಿಗೆ ರಾಜಾಜಿನಗರ ಕೊಡ್ಬೋದು ಮಗನ್ನ ಬೇಕಾದ್ರೆ ಎಂ ಎಲ್ ಸಿ ಮಾಡಕ್ ಹೋಗ್ಬಹುದು ಯಾಕೆ ಅಂತಂದ್ರೆ ನಿಮ್ಗೆ ಚಾಮರಾಜನಗರ ಗುಂಡ್ಲುಪೇಟೆ ಅನೂರು ಕೊಳ್ಳೆ ಎಲ್ಲ ನಾಲ್ಕನೂ ಕಾಂಗ್ರೆಸ್ ಗೆದ್ಕಬಹುದು ಸೋಮಣ್ಣ ಕಾರಣಕ್ಕೆ ಜೊತೆಗೆ ಇಲ್ಲಿ ಗೋವಿಂದ ರಾಜನಗರ ವಿಜಯನಗರ ಕ್ಲಾರಿಟಿ ಸಿಗುತ್ತೆ ಸೋಮಣ್ಣ ಒಂದ್ಸರಿ ಕಾನ್ಫಿಡೆನ್ಸ್ ಬಂದ್ರೆ ಪಕ್ಷ ಕಟ್ಟ ಓಡಾಡ್ಬಿಡ್ತಾರೆ ಸೋಮಣ್ಣ ತಾಕತ್ತಿನ ಬಿಜೆಪಿ ಅವ್ರಿಗೆ ಅರ್ಥ ಆಗ್ಲಿಲ್ಲ ಯಾರೋ ಒಂದು ಎಂ ಎಲ್ ಎ ಗೆಲ್ಸಕ್ ಆಗದಿರೋ ಒಂದಷ್ಟ್ರನ್ನ ತುಳಿಯಕ್ಕೆ ಹೋಗ್ತಾವ್ರೆ ಅರ್ಥ ಆಯ್ತಲ್ಲ ಒಂದ್ ಎಂ ಎಲ್ ಎ ಗೆಲ್ಸಾಕ್ ಆಗದೆರೋ ಒಂದಷ್ಟ ಬಿಜೆಪಿ ನಾಯಕರು ಸೋಮಣ್ಣನ ತುಳಿಯಕ್ ಕೋಯ್ತವ್ರೆ ಸೋಮಣ್ಣ 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 ಒನ್ ಒಂದ್ ಪಕ್ಷ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ರೆ ರಾಜಾಜಿನಗರ ನಿಂತ್ಕೊಂಡ್ರೆ ಗೆಲ್ತಾರೆ ಸೋಮಣ್ಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬರೋದ್ರಿಂದ ವಿಜಯನಗರ ನಗರ ಚಾಮರಾಜನಗರದ ನಾಲ್ಕು ಕ್ಷೇತ್ರ ಹಾಸನದಲ್ಲಿ ಒಂದಷ್ಟು ಕ್ಷೇತ್ರ ಸೋಮಣ್ಣ ಆಗುತ್ತೆ ಸೋಮಣ್ಣ ಕಾಣಕ್ಕೆ ಆಗುತ್ತೆ ಅರ್ಥ ಆಯ್ತಲ್ಲ ಯಾರು ಟಿಕೆಟ್ ಕೊಟ್ಟಿಲ್ಲ ಇಲ್ಲೆಲ್ಲೋ ಕಾಂಗ್ರೆಸ್ ಅವರು ನಿಮ್ಗೆ ಗೊತ್ತಿರಲಿ ಇದರಲ್ಲಿ ಫುಲ್ಲು ಹಳೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಸೋಮಣ್ಣಂಗೆ ಕಾಂಗ್ರೆಸ್ ಟಿಕೆಟ್ ರಾಜಾಜಿನಗರ ಕೊಟ್ಟು ಅವರಿಗೆ ಜವಾಬ್ದಾರಿಗಳನ್ನ ಕೊಟ್ರೆ ಡೆಫಿನೆಟ್ಲಿ ಸೋಮಣ್ಣನಿಂದ ಕಾಂಗ್ರೆಸ್ ಐದು ಸ್ಥಾನ ಕನಿಷ್ಠ ಲಾಭ ಆಗುತ್ತೆ ಆಗುತ್ತೆ ಸೊ ನೋಡಿದಲ್ಲಿದ್ದಾರೆ ಇದೆ ಸೋಮಣ್ಣ ಗೋವಿಂದ ನಿಂತ್ಕೊಂಡ್ರೆ ಗೆಳದ್ ಕಷ್ಟ ಹ್ಮ್ ಆದ್ರೆ ಕಾಂಗ್ರೆಸ್ ಕೋದ್ರ ಹಿಂಗ್ ಆಗತ್ತೆ ಹ್ಮ್ ಸೊ ಇದನ್ನ ನಾವ್ ನೀಟಾಗಿ ಹೇಳ್ತಾ ಹ್ಮ್ ಆ ರಾಜಜಿನಗರದಲ್ಲಿ ಅವರೆ ಸ್ವಲ್ಪ ಏನೋ ಅವ್ರ್ಗೆ ಓಕೆ ಅಂದ್ರೂ ಕೂಡ ಮಗನ್ ವಿಚಾರವಾಗಿ ಅವ್ರು ತುಂಬಾ ಆಗಿರೋದು ಮನ್ ಅದಕ್ಕೆ ಡಿ ಕೆಗು ಹೇಳ್ತಾಯ್ ನೀವ್ ಕತೆ ಈಗ ಪ್ರಸಾಪ ಕೊಡಕ್ಕಾಗಲ್ವಾ ನೀವು ಪರ್ವಾಗಿಲ್ಲ ಮಗನ್ ಎಮ್ ಎಲ್ ಸಿ ಮಾಡ್ತೀರಾ ಅಂತ ಗ್ಯಾರಂಟಿ ತಕೊಂಡ್ ಹೋಗ್ಬೇಕು ಇಷ್ಟು ಹಿಂಗ ಸೋಮಣ್ಣ ಬರೋದ್ರಿಂದ ಸೋಮಣ್ಣ ಬರೋದ್ರಿಂದ ಸೋಮಣ್ಣ ಕಾಂಗ್ರೆಸ್ ಬರೋದ್ರಿಂದ ಕಾಂಗ್ರೆಸ್ ನಿರಾತಂಕವಾಗಿ ಚಾಮರಾಜನಗರದ ನಾಲ್ಕು ಕ್ಷೇತ್ರ ಹ್ಮ್ ನಗರ ವಿಜಯನಗರ ರಾಜಾಜಿನಗರ ನಾಲ್ಕು ಮೂರು ಏಳು ಇನ್ನೆಲ್ಲ ಬೇರೆ ಕಡೆನೂ ಬೇಕಾದ ಮಗನಿಗೆ ಸೋಮಣ್ಣ ಮಗನ್ಗೆ ರಾಜನಗರ ಕೊಟ್ಟು ಸೋಮಣ್ಣ ಅವ್ರು ಎಂ ಎಲ್ ಸಿ ಮಾಡಿದ್ರೆ ಸೋಮಣ್ಣ ಅದಕ್ಕೆ ರೆಡಿ ಇದಾರೆ ನೋಡ್ಬೇಕೇನು ಯಾಕಂದ್ರೆ ಈಗ ಸೋಮಣ್ಣ ಮಗ ಇನ್ನು ಹೆಂಗ್ ಈಗ್ಲಾ ಹಿಂಗೆ ಮಾತಾಡ್ತಿದ್ರೆ ಡಿ ಕೆ ಸಿದ್ದರಾಮಯ್ಯ ಸೋಮಣ್ಣ ನಮ್ನು ಮೀಟಿಂಗ್ ಕರ್ಕೊ ಬಿಡ್ತಾರ ಆಮೇಲೆ ಬಂದ್ರಪ್ಪ ಯಾಕಂದ್ರೆ ಸೋಮಣ್ಣ ಮಗ ಇನ್ನು ಹೆಂಗಲ್ವಾ ಚುನಾವಣಾ ರಾಜಕಾರಣಕ್ಕೆ ಹೋಗ್ಲಿ ಅಂತ ಹೆಂಗ ಯಾರು ಎಮ್ ಎಲ್ ಸಿ ಆಗ್ಬಾರ್ದು ಅಂತ ವಯಸ್ಸಾದ್ಮೇಲೆ ಸೋಮಣ್ಣ ಫೈಟರ್ ಹ್ಮ್ ಸೋಮಣ್ಣ ಮಗ ಫೈಟರ್ ಅಲ್ಲ ಹ್ಮ್ ಸೋಮಣ್ಣನ ಮಗ ಫೈಟರ್ ಆಗಿದ್ರೆ ಇಷ್ಟ ಎಂ ಎಲ್ ಎರ್ತಿದ್ರ ಅಲ್ಲಿ ಹ್ಮ್ ಸೋಮಣ್ಣ ಫೈಟರ್ ನೋಡ ಅವ್ರಿ ಸೋಮಣ್ಣನ ಮಗ ಫೈಟರ್ ಅಲ್ಲ ಸೋಮಣ್ಣ ಫೈಟರ್ ಹ್ಮ್ ತಾಕತ್ತು ಐತೆ ಸೋಮಣ್ಣ ಇದಲ್ ದಿನೋ ಚುನಾವಣೆ ತಾಕತ್ತು ಮಾಡೋದ್ವೈತೆ ಆದ್ರೆ ಅರುಣ್ ಸೋಮಣ್ಣಗ ತಾಕತ್ತಿ ಎಮ್ ಎಲ್ ಎರೋ ಹ್ಮ್ ಯಾಕೆ ತಂದೆ ಹಿಂದೆ ಓಡಾಡ್ಕೊಂಡು ನಿಂತಿರ್ತಿದ್ರು ಹಾಗೆ ಈಗ ಯಡಿಯೂರಪ್ಪ ಇಲ್ಲ ಅಂದ್ರೆ ವಿಜೇಂದ್ರ ಗೇನ್ ಮಾಡ್ಕೊಳ್ಳಿಲ್ಲ ಪೊಲಿಟಿಕಲಿ ಹಾಗಾಗಿ ಸೋಮಣ್ಣ ಬಿಜೆಪಿ ಇದ್ರೆ ಚಾಮರಾಜನಗರಕ್ಕೆ ಹೋಗಿ ಗೆಲ್ಲಬಹುದು ಒಬ್ಬ ಎಮ್ ಎಲ್ ಎ ವಿಜಯೇಂದ್ರ ಎಲೆಕ್ಷನ್ಗೆ ಸ್ಪರ್ಧೆ ಮಾಡದೇನೆ ಆ ಒಂದು ನ ಗೇನ್ ಮಾಡ್ಕೊಂಡ್ರು ನಾನು ಅದೇ ಹೇಳ್ತಾ ಇರೋದು ಅದು ಅರುಣ್ ಸೋಮಣ್ಣ ಕೈಲಾಗ್ಲಿಲ್ಲ ಸೋಮಣ್ಣ ಬಿಜೆಪಿ ಇರೋದಾದ್ರೆ ಚಾಮರಾಜನಗರ ಕ್ಷೇತ್ರ

ಜೊತೆಗೆ ಸೋಮಣ್ಣ ಚಾಕಚಕ್ಯತೆ ಇದೆ ಲಿಂಗಾಯತ್ರೆ ಇಲ್ದರ ನಗರ ಗೆಲ್ಲಲ್ವಾ ಸೋಮಣ್ಣ ಹೌದು ಹಳೆ ಬಿಲ್ಲಿ ಶಾಸಕ ಸೋಮಣ್ಣ ಸೋಮಣ್ಣ ಶಕ್ತಿ ಇದೆ ಆ ಶಕ್ತಿನ ಅವರು ಬಳ್ಸ್ಕೊತಾ ಇಲ್ಲ ಎಸ್ ಅದು ಸೋಮಣ್ಣ ಏನ್ ಮಾಡ್ತಾರೆ ಕಾಂಗ್ರೆಸ್ ಒಂದ್ ಐಡಿಯಾ ಮಾಡಿ ಸೋಮಣ್ಣವ್ರ ಮಗನ ಎಂ ಎಲ್ ಸಿ ಒಪ್ಪಿಸ್ಬಿಟ್ಟು ನಗರ ಟಿಕೆಟ್ ಕೊಟ್ರ ಆಗತ್ತಿಲ್ಲ ಬಿಜೆಪಿ ಉಳ್ಕೊಂಡ್ರ ಚಾಮರಾಜನಗರ ಹೋಗಬಹುದು ಅನುಕೂಲಕರ ವಾತಾವರಣ ಇದೆ ಎಸ್ ವೀಕ್ಷಕರ ನಿಮ್ ಪ್ರಕಾರ ಸೋಮಣ್ಣ ಏನ್ ಮಾಡ್ಬೇಕು ನೀವೇ ಹೇಳಿಬಿಟ್ರೆ ಶಿವ ನಾವೇನ್ ಹೇಳೋದು ಅಂತ ಅಂತನ್ಕಡಿ ನಿಮ್ ಒಪಿನಿಯನ್ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಒಪಿನಿಯನ್ ಆ ಗೋವಿಂದ ರಾಜನಗರ ಯಾರು ಗೆಲ್ತಾರೆ ಸೋಮಣ್ಣ ಏನು ಮಾಡ್ತಾರೆ ಜೊತೆಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ವಿಷಯ ಸೋಮಣ್ಣ ಈ ಹಿಂದೆ ಎರಡು ಸಾವಿರದ ಬಿ ಜೆ ಕಾಂಗ್ರೆಸ್ ಬಿಡದೆ ಬಿಜೆಪಿಯಲ್ಲೇ ಅಲ್ಲ ಬಿಜೆಪಿ ಕಾಂಗ್ರೆಸ್ ಬಿಡದೆ ಬಿ ಅಲ್ಲೇ ಇದ್ದಿದ್ರೆ ಬಿಜೆಪಿಗೆ ಬರೆದೇ ಅಲ್ಲೇ ಇದ್ದರೆ ಸೋಮಣ್ಣ ಇವತ್ತು ಸಿ ಎಂ ಮೆಟೀರಿಯಲ್ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿ ಈ ಎಂ ಬಿ ಪಾಟೀಲ್ ಇವರು ಯಾರೂ ಲೆಕ್ಕಕ್ಕಿಲ್ಲ ಸೋಮಣ್ಣನೇ ಸ್ಟ್ರಾಂಗ್ ಆದ್ರೆ ಸೋಮಣ್ಣ ತಾ ಕಾಂಗ್ರೆಸ್ ನ ಬಿಟ್ಟು ಹೊತ್ತು ತನ್ನ ರಾಜಕೀಯ ಹಳೆ ಮೈಸೂರ್ ಭಾಗ ಹಾಳ್ ಮಾಡ್ಕೊಂಡ್ ಹಳೆ ಮೈಸೂರ್ ಭಾಗದಲ್ಲಿ ಕಾಂಗ್ರೆಸ್ ನಲ್ಲಿ ಲಿಂಗಾಯತ್ ಲೀಡ್ರೇ ಇಲ್ಲ ಲೀಡ್ರೇ ಇಲ್ಲ ಸೋಮಣ್ಣ ಹೇಳೋರಲ್ಲ ಅಶೋಕ್ ಕೇಳೋರಲ್ಲ ಸೋಮಣ್ಣ ಯಾವ್ದೇ ಮಟ್ಟಕ್ಕೋರು ಬಾಗ್ಲು ತಗಸ್ರಿ ಅಂತ ಸೋಮಣ್ಣ ಕೆಪಾಸಿಟಿ ಮಠ ಅಷ್ಟೇ ಅಲ್ಲ ಮನೆ ಬಾಗ್ಲು ತಗ್ಸು ಪ್ರಚಾರ ಮಾಡೋ ಕೆಪಾಸಿಟಿ ಸೋಮಣ್ಣಗಿದೆ ಹಾಗಾಗಿ ಎಸ್ ಜಾಸ್ತಿ ಹೊಗಳ ಬಾರದಲ್ಲ ಹೇಳ್ತಿದೀವಿ ಅಷ್ಟೇ ಆಗಿದೆ ಅಂತ ಸೋಮಣ್ಣ ಅವ್ರ ಏನು ನಿರ್ಧಾರ ಆಗತ್ತೆ ಎಲ್ಲಿಗೆ ಹೋದ್ರೆ ಏನಾಗುತ್ತೆ ಸೋಮಣ್ಣ ಬಿಜೆಪಿ ಇದ್ರೆ ಏನೋ ಕಾಂಗ್ರೆಸ್ಗೆ ಹೋದ್ರೆ ಏನಾಗುತ್ತೆ ಅನ್ನೋ ವಿಷಯವನ್ನ ನಿಮ್ಗೆ ಹೇಳಿದ್ವಿ ಅಷ್ಟೇ ನಿಮ್ಮ ಪ್ರಕಾರ ಮುಂದೆ ಯಾವ ಸರ್ಕಾರ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಒಂದು ಕಳಕಳಿ ಇದೆ ಯೋಗ್ಯರ್ ಗೋಟ್ ಹಾಕಿ ಅಯೋಗ್ಯರ್ ಗೋಟ್ ಹಾಕಬೇಡಿ ಎಸ್ ನಿಮ್ಮ ಕ್ಷೇತ್ರದಲ್ಲಿ ಒಂದು ಪಟ್ಟಿ ಮಾಡ್ಕೊಳ್ಳಿ ಯಾರು ಯೋಗ್ಯ ಅನ್ಸುತ್ತೆ ಅವ್ರು ಗೋಟ್ ಹಾಕಿ ಯಾವುದೇ ಪಾರ್ಟಿ ಜಾತಿ ಗೀತಿ ನೋಡೋಕೆ ಹೋಗ್ಬೇಡಿ ಧರ್ಮ ನೋಡಕ್ ಹೋಗ್ಬೇಡಿ ಆತ ಎಮ್ ಎಲ್ ಎ ಆಗಲಿಕ್ಕೆ ಫಿಟ್ ಓಟ್ ಹಾಕಿ ಮತ್ತೆ ಓಟ್ ಹಾಕೋದು ಮರಿಬೇಡಿ ಯಾರೂ ಯೋಗ್ಯ ಇರಲ್ಲ ಅಂತ ನೋಟಾಗಿ ಓಟ್ ಹಾಕಿ ತಲೆ ಕೆಡಿಸ್ಕೊಂಡು ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡ